ಯಾವನು ಇವನು ಗಿಲ್ಲಕ್ಕೋ ಎಲ್ಲಿಂದ ಚೆನ್ನಾಗೈತೆ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಸಿನಿಮಾ, ಸೂಪರ್ ಚೆನ್ನಾಗೈತಣ, ಸೂಪರ್ ಐತೆ, ಸೂಪರ್ ಗುರು, ಸೂಪರ್ ತುಂಬ ಚೆನ್ನಾಗಿದೆ, ಭಾಳ ಸೂಪರ್ ಇದೆ ಸಿನಿಮಾದಲ್ಲಿ. ಶಿವರಾಜ್ ಕುಮಾರ್ ಫಸ್ಟ್ ಟೈಮು ಡಿಫ್ರೆಂಟ್ ಲುಕ್ ಭಾಳ ಚೆನ್ನಾಗಿ ಮಾಡಿದಾನೆ. ಸ್ಟೋರಿ ಕತೆ ಭಾಳ ಸೂಪರ್ ಐತೆ. ಎರಡು ಚೆನ್ನಾಗಿದೆ ಸಿನಿಮಾ, ಸೂಪರ್ ಎಲ್ಲ ಟೋಟಲಿ ಸೂಪರ್ ಹೈಲೈಟ್, ಸೂಪರ್ ಹಿಟ್ ಇದೆ ಫಿಲ್ಮ್. ಹೆಣ್ಮಕ್ಳು ನೋಡಬೇಕಾಗಿದೆ ಫಿಲ್ಮ್, ಚೆನ್ನಾಗಿ ಫ್ಯಾಮಿಲಿ ಹಾಗೂ ಹೆಣ್ಮಕ್ಳು ನೋಡಬೇಕಾಗಿದೆ. ಫ್ಯಾನ್ಸ್ ಚೆನ್ನಾಗಿದೆ, ಡ್ಯಾನ್ಸ್ ಫೈಟು ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿದೆ. ಹೆಣ್ಮಕ್ಳು ನೋಡ್ಬೇಕು ಫಸ್ಟ್ ಈ ಫಿಲ್ಮ್. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಒಂದು ಮೆಸೇಜ್ ಇದೆ ಮೂವಿಯಲ್ಲಿ, ಮೆಸೇಜ್ ಇದೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಮೇನ್ ಇಂಪಾರ್ಟೆಂಟ್ ಒಂದು ಹೆಣ್ಣು ಈಗ ತುಂಬಾ ಹಾಳಾಗ್ತಾ ಇದಾರೆ ಒಂದು ಇದರಿಂದ. ಬಟ್ ಆದರೆ ಒಂದು ಈ ಸಿನಿಮಾ ನೋಡಿದಾರ ಹೆಣ್ಣಿನ ಕೆಟ್ಟ ದೃಷ್ಟಿ ನೋಡ್ಬೇಕಂದ್ರೂ ಆಲ್ಮೋಸ್ಟ್ ಆಲೋಚನೆ ಮಾಡ್ತಾರೆ ಅಂತ. ಒಳ್ಳೆ ಮೆಸೇಜು ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದು ಫ್ಯಾಮಿಲಿ ನಿಂತ್ಕೊಂಡು ನೋಡ್ಬೋದು. ಚಂದ ಸಿನಿಮಾ ಚೆನ್ನಾಗಿದೆ ಮೂವಿ. ಬ್ಲಾಕ್ ಬಾಸ್ಟರ್ ಏನು ಕಿತ್ತಾಕೊಂಡಿದ್ರೆ ಕಿತ್ತಾಕಿದ್ರು ನೋಡ್ರಿ, ಬಂದು ನೋಡ್ದವ್ರು ಕಿತ್ತಾಕೊಂಡಿದ್ರಿ. ಫೈಟ್ಸ್ ಸೂಪರ್ ಮೂವಿ ಅಂದ್ರೆ ಹಿಂಗಿರ್ಬೇಕು, ಬರ್ರಿ ಎಲ್ಲಾರು ನೋಡ್ರಿ ಮೂವಿ. ಹೆಣ್ಮಕ್ಳಿಗೆ ಒಂದು ಮೆಸೇಜ್, ಮೂವಿ ಅಸ್ಸಮ್ ಅಮ್ಮ ಹೆಂಗಿದೆ ಗೊತ್ತಾ, ಒಳ್ಳೆ ಸಾಂಗ್ಸು ಕ್ಲೈಮ್ಯಾಕ್ಸ್ ಎಲ್ಲ ಅಲ್ಟಿಮೇಟ್ ಇದೆ, ಫೀಲಿಂಗ್ಸ್ ಎಲ್ಲ. ಈಗಿನ ಜನ ಹೆಂಗ್ ಬದುಕ್ತಿದಾರೆ, ಹೆಂಗ ರೀತಿ ಅರ್ಥ ಮಾಡ್ಕೊತಿದ್ರೆ ಹೆಣ್ಣು ಅಂತೇಳಿ ಒಳ್ಳೆ ಮೆಸೇಜ್ ಅಮ್ಮ. ಶಿವಣ್ಣ ಅಂದ್ರೆ ಲಾಂಗು, ಲಾಂಗ್ ಅಂದ್ರೆ ಶಿವಣ್ಣ, ನೆಕ್ಸ್ಟ್ ಲೆವೆಲ್. ಸೂಪರ್ ಇದೆ ಪಿಕ್ಚರ್ ಮೂವಿ. ಕರ್ನಾಟಕ ಚಕ್ರವರ್ತಿ ಶಿವಣ್ಣ, ಜೈ ಶಿವಣ್ಣ. ಉಮಾಶ್ರೀ ಮೇಡಮ್ ಅವರು ಚೆನ್ನಾಗಿ ರಿಯಾಕ್ಷನ್ ಸೂಪರ್ ಮಾಡಿದ್ದಾರೆ. ಟ್ರೈಲರ್ ನೋಡಿ ಏನೋ ಅನ್ಕೊಂಡಿದ್ವಿ, ಬಟ್ ಮೂವಿ ಮಾತ್ರ ಆಸಮ್. ಸೂಪರ್ ಐತೆ ಕಣ. ಹೆಣ್ಮಕ್ಳು ಫಸ್ಟ್ ಕರ್ನಾಟಕ ಹೆಣ್ಮಕ್ಳೆಲ್ಲ ಬಂದು ನೋಡ್ಬೇಕಣ ಫಸ್ಟ್ ಪಿಕ್ಚರ್. ಅರ್ಥ ಹೆಣ್ಮಕ್ಳು ಮುಂದೆ ಫುಲ್ ಅಪೋಜಿಟ್ ಸೂಪರ್ ಸೂಪರ್ ಹೆಣ್ಮಕ್ಳು ಬಂದು ಥಿಯೇಟರ್ಗೆ ನೋಡ್ಬೇಕು ಇಂಥ ಸಿನಿಮಾನ. ಇಂಥ ಸಿನಿಮಾ ಮಾಡ್ಬೇಕಾದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಬರಬೇಕು, ಬೇರೆ ನಾವೂ ಮಾಡಲ್ಲ. 100 crore ಸಿನಿಮಾ 100 ಮಾಡ್ತಾರೆ, ಅದು ಮನಸ್ ಮುಟ್ಟ ಸಿನಿಮಾ ಮಾಡೋದು ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ. ರಾಜ್ಕುಮಾರ್ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರು ಇಂಥ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಸಿನಿಮಾ ನೋಡ್ಬೇಕು ಪ್ರತಿಯೊಬ್ಬರು ಹೆಣ್ಮಕ್ಳು ಥಿಯೇಟ್ರಿಗೆ ಬಂದು. ಅತ್ಯಾಚಾರ ಬಗ್ಗೆ ಭಾಳ ಚೆನ್ನಾಗಿ ತೋರಿಸ್ತಾರೆ ಶಿವರಾಜ್ ಕುಮಾರ್. ಸಿನಿಮಾ ಭಾಳ ಸಖತ್ತಾಗಿ ಬಂದಿದೆ. ಬಟ್ ಅರುಣ್ ಸಾಗ್ ಅವರು ಮಾಡಿರೋ ಮೂವಿ ಏನೋ ಚೆನ್ನಾಗಿದೆ. ಬಟ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಯಾವತ್ತೂ ಕೆಟ್ಟಾಗಿ ನಡ್ಕೊಂಡಿಲ್ಲ, ಎಲ್ಲಿನೋ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಇದೇನು ತಿಳ್ಕೊಬೇಕು ನಾವು, ಅದು ಬಿಟ್ಬಿಟ್ಟು ಅಂತ ಹೇಳ್ತಾನೆ. ಭಾಳ ಯಾರು ಮಾಡಿಲ್ಲ, ಭಾಳ ಒಳ್ಳೆ ಫ್ಯಾಮಿಲಿ ಅವ್ರದ್ದು. ಬಟ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಬಗ್ಗೆ ಆಗಿರುವಾಗ ಮಾತ್ರ ಬೇಡ, ಅವ್ರ ಫ್ಯಾನ್ಸ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಕೈಗೆ ಏನು ಬಳೆ ತೊಡ್ಕೊಂಡಿಲ್ಲ, ನಿಮ್ದೇನಿದ್ರು ಅಲ್ಲೇ ನಡಿಬೇಕು ಅವ, ಇಲ್ಲಿ ಬಂದು ನಡ್ಸೋಕ್ಕಾಗಲ್ಲ. ಇದು ಬಳ್ಳಾರಿ ಹೊಸಪೇಟೆ ಅಷ್ಟೇ, ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ 3 ಸಿನಿಮಾ ಸ್ಟಾರ್ಟ್ ಆಗೋದು ಅವ್ರದೇ. ಅವ್ರ ಸಿನಿಮಾ 8 ಸ್ಟಾರ್ಟ್ ಆದರೂ ಬರೋಕ್ಕಾಗಲ್ಲ, 8 ಸ್ಟಾರ್ಟ್ ಆದರೂ ಜನ ಬರಲ್ಲ. ಅವ್ರ ಮೂವಿ ಬರೋದೇ 4 ಜನ ಬಂದು ನಿಂತ್ಕೊಂಡು ನೋಡ್ತೀವಿ. ನಾವೆಲ್ಲ ಇಲ್ಲ 4-12 ಬಂದು ಶೋ ನೋಡೋಗಿರೋದು. ನೆನ್ನೆ ಮೊನ್ನೆ ಬಂದು ನೋಡಿಲ್ಲ ಸಿನಿಮಾ, ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರು ಹೆಣ್ಮಕ್ಳು ಬರಬೇಕು, ಸುಮ್ಮನೆ ಆಡಂಬರದಿಂದ ಸಿನಿಮಾ ಬಂದಿಲ್ಲ ಇದು. ಹೆಣ್ಮಕ್ಳೆಲ್ಲ ನೋಡೋ ಸಿನಿಮಾ ದಯವಿಟ್ಟು ಲೇಡೀಸ್ ಬರಬೇಕು. ಫಸ್ಟ್ ಆಫ್ ಆಲ್ ಇದನ್ನು ಯೂತ್ ಸಿನಿಮಾ ಯೂತ್ಗಳು ಬಂದು ನೋಡ್ಕೊಂಡು ಹೋಗ್ಬೇಕು. ಇವಾಗಿಂದೆಲ್ಲ ಬರೋ ಲವ್ ಅಂದ್ರೆ ಏನು ಅನ್ಕೊಂಡ್ಬಿಟ್ರೆ, ತಂದೆ ತಾಯಿನ ಮಕ್ಳು ಇಷ್ಟು ಪ್ರೀತಿಯನ್ನು ನೋಡ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಆಗಿರೋ ಅನ್ಯಾಯದ ಬಗ್ಗೆ ತೋರಿಸಿದ ವೇದನೆ ಸಿನಿಮಾ ಬೇರೆ ಯಾವ ಸಿನಿಮಾ ಈ ರೀತಿ ತೋರ್ಸೋಕ್ಕಾಗಲ್ಲ. ಡೀಟೇಲ್ ಡೀಟೇಲ್